ಮೋಕ್ಷ ಇತಿಹಾಸದ ಮಹಾಕಾರ್ಯದಲ್ಲಿ ಒಬ್ಬ ವಿನಮ್ರ ಮಹಿಳೆ ಮಹತ್ವದ ಪಾತ್ರವನ್ನು ನಿರ್ವಹಿಸಿದಳು. ನಜರೇತ್ನ ಮೇರಿ ತನ್ನ ಸರಳವಾದ ಹೌದು ಎಂಬ ಉತ್ತರದ ಮೂಲಕ ಮೋಕ್ಷವು ಜಗತ್ತನ್ನು ಪ್ರವೇಶಿಸಲು ಕಾರಣಳಾದಳು. ಗಬ್ರಿಯೇಲ್ ದೇವದೂತನು ಮೇರಿಗೆ ಆಕೆಯು ಗರ್ಭಧರಿಸುವ ಮತ್ತು ಪ್ರಪಂಚದ ರಕ್ಷಕನಾದ ಮಗನನ್ನು ಹೊರುವ ಸಂದೇಶದೊಂದಿಗೆ ಕಾಣಿಸಿಕೊಂಡಾಗ ಆಕೆಯ ಪ್ರತಿಕ್ರಿಯೆಯು ಎನ್ನಾತ್ಮ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ನಲಿದಾಡುತ್ತಿದೆ ಮುಕ್ತಿದಾತ ದೇವನಲ್ಲಿ. ದೇವರ ಚಿತ್ತವನ್ನು ಮೇರಿ ಅಂಗೀಕರಿಸಿದ್ದರಿಂದ ಯೇಸು ಮೆಸ್ಸೆಯ ಪಾಪದಿಂದ ಮಾನವನನ್ನು ವಿಮೋಚಿಸುವವನ ಜನನವಾಯಿತು. ಆಕೆಯ ಹೌದು ಎಂಬ ಉತ್ತರ ಕೇವಲ ಒಂದು ಕ್ಷಣದ್ದಲ್ಲ, ಬದಲಿಗೆ ಅದು ಮೋಕ್ಷದ ಇತಿಹಾಸದಲ್ಲಿ ಒಂದು ಪ್ರಮುಖ ಕಾರ್ಯವಾಗಿದೆ. ಮೇರಿಯ ಪಾತ್ರವು ಯೇಸುವಿನ ಜನನದೊಂದಿಗೆ ಕೊನೆಗೊಂಡಿಲ್ಲ. ಬೆತ್ಲೆಹೇಮ್ನಲ್ಲಿ ಆತನ ಮೊದಲ ಉಸಿರಿನಿಂದ ಹಿಡಿದು ಶಿಲುಬೆಯ ಮೇಲೆ ಆತನ ಅಂತಿಮ ಉಸಿರಿನವರೆಗೆ ಮೇರಿ ಆಕೆಯ ಹೌದು ಎಂಬ ಉತ್ತರದ ಮೂಲಕ ಮೋಕ್ಷದ ಬಾಗಿಲುಗಳು ಮಾನವರಿಗೆಲ್ಲರಿಗೂ ತೆರೆಯಲ್ಪಟ್ಟವು. ಮೋಕ್ಷದ ಇತಿಹಾಸದಲ್ಲಿ ಮೇರಿಯ ಪಾತ್ರವನ್ನು ನಾವು ಗೌರವಿಸುವಾಗ ಆಕೆಯ ಹೌದು ಎಂಬುದು ಕಾಲಾನಂತರದಲ್ಲಿ ಪ್ರತಿಧ್ವನಿಸುವುದನ್ನು ನಾವು ನೆನಪಿಸಿಕೊಳ್ಳೋಣ. ಇದು ನಮ್ಮ ಜೀವನದಲ್ಲಿ ದೇವರ ಚಿತ್ತಕ್ಕೆ ನಮ್ಮದೇ ಆದ ಹೌದು ಎಂದು ಪ್ರತಿಕ್ರಿಯಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಏಕೆಂದರೆ ಮೇರಿಯಲ್ಲಿ ನಾವು ಕೇವಲ ನಮ್ಮ ರಕ್ಷಕನ ತಾಯಿ ಮಾತ್ರವಲ್ಲ, ಬದಲಿಗೆ ನಮ್ಮ ಮೋಕ್ಷದ ತಾಯಿಯನ್ನು ನಾವು ಕಾಣುತ್ತೇವೆ.